ಮಹಾದೇವ್ ರಾಮಯ್ಯ ಅಂತಂದ ಕೊಳ ಮಾಡವ ಒಬ್ಬವ ಕುಂಬಾರ ಇರ್ತಾನಂತ ಅವ ಕೊಡಗಲನ್ನು ಮಾರಿ ಅವ ಬಂದಿದ್ರೊಕ್ಕದ್ರೊಳಗೆ ತನ್ನ ಫ್ಯಾಮಿಲಿಯನ್ನು ನಡೆಸ್ತಿರ್ತಾನಂತ ಅವನ ಮನ್ಯಾಗ ಮೂರು ಕೊಡ ಇರ್ತಾವಂತ ಒಂದು ಸಹ ಅವು ಮೂರು ಕೊಡಗಳು ಸೇರಿ ಮಾತಾಡ್ತಿರ್ತಾವಂತ ನನ ಬಾಳ ಹೆಮ್ಮೆ ಐತಿ ನನಗ್ ಇಂತ ಫ್ರೆಂಡ್ಸ್ ಸಿಕ್ಕಾರ ಅಂತಂದ ನಾ ದೇವ್ರಿಗೆ ಬೆಡ್ಕೊತಿನಿ ನನ್ ಪೂರ್ತಿ ಜೀವನ ನಿಮ್ಮ ಜೋಡಿನಿ ಖುಷಿ ಖುಷಿಯಿಂದ ಕಲ್ಲಿಲಿ ಅಂತಂದ ನಂಗೇ ದುಸ ನಂಗು ನಿಮ್ ಬಿಡಕ್ ಇಷ್ಟ ಇಲ್ಲ ಕೊರೆಯ ದುಶ್ ಅಂತಂದ ಬಡರ್ ಮನೆಯಾಗ ಇರೋದು ನಾ ಬೆಡ್ಕೊತೀನಿ ಯಾರ ಶ್ರೀಮಂತರ ಬಂಡಿ ಕೃಷ್ಣ ಕರ್ಕೊಂಡೋಗಿ ಅಂತಂದ ಕಡೆ ಒಬ್ಬವ ಶ್ರೀಮಂತ ಬರ್ತಾನಂತ ಕೇಳಪ್ಪ ಕೊಡ ಐತೇನಾ ನೋಡ್ರಿ ಸರ್ ಇಲ್ಲಿ ಯಾವ್ದು ಚಲೋದು ಕೆಟ್ಟದ್ದು ಅಂತಂದಿಲ್ಲ ಎಲ್ಲಾ ಚಲೋದೆ ನಿಮಗ್ ಯಾವ್ದು ಬೇಕು ಹೇಳ್ರಿ ನಾ ನಿಮಗ್ ಕೊಡ್ತೀನಂತ ನಂಗು ಸಾಕೊಡ ಬೇಡ ಹಲಿದ್ ಬೇಕು ಹಲಿವ ಅಲಿವ ನನ್ನ ಕಡೆ ಇಳ್ರಿ ಮೂರು ಬಿಟ್ಟು ಖರೆ ಈಗಾಗ್ಲೇ ನಾನು ಅವ್ತೀನಿ ಉಪಯೋಗ ಸಾತಿ ಏನ್ ಹಾಕಿರ್ಲಿ ನನಗವೇ ಬೇಕು ರಾಮಾಯಣ ಕಡೆ ಮತ್ತೆ ಯಾವುದು ಕೂಡ ಇರಲಿಲ್ಲ ಅದಕ್ಕಮ್ಮ ಆ ಮೂರು ಕೊಡಗಳನ್ನ ತೋರಿಸಿದ ಆ ಶ್ರೀಮಂತ ಅದು ಮೂರನೇ ಕೊಳವನ್ನ ತಗೊಂಡ ಆ ಮೂರನೇ ಕೊಳ ಹೇಳಿತು ನನ್ನ ಹ್ಮ್ ಪ್ರಾರ್ಥನೆ ದೇವ್ರಿಗೆ ಕೇಳ್ಸಿತ್ತು ನಾನ್ ಹೊರಟೆ ಶ್ರೀಮಂತ್ರ ಮನೆ ಇದ್ ನೋಡಿ ಆ ಮೂರನೇ ಕೊಡ ಬಾಳ್ ಖುಷಿ ಆಗಿತ್ತು ಆ ಶ್ರೀಮಂತ ಮನುಷ್ಯ ರೊಕ್ಕ ಕೊಟ್ಟ ಆ ಕೊಡ ತಗೊಂಡ ಹೋದ ಆ ಕೊಡಕ್ಕ ಭಾಳ ಖುಷಿ ಆಕಿರ್ತತಿ ಅಲ್ಲಿರುದಂದ್ರ ಅದಕ್ಕ ಸ್ವಲ್ಪ ದಿವ್ಸ ಆದ್ರೂಪೇ ಆ ಶ್ರೀಮಂತ ಆ ಕೊಡೊಳಗ ನೀರ್ ತುಂಬಬೇಕಾರ ಅದು ಮ್ಯಾಗಿಂತ್ರ ಮುರಿದು ತಲಾ ಬಿದ್ದು ಬಿಡತೈತಿ ಅಯ್ಯೋ ನಾ ಇದನ್ನು ಮುರಿದು ಬಿಟ್ಟೆ ನಾ ಇದು ಗಟ್ಟಿ ಇರ್ತದ ಅಂತ ತಿಳಿದಿದ್ದೆ ಹೊಸಾದ್ರಿಗಿತ್ತಲು ಖರೀ ಇದು ನೋಡು ಮುರಿದು ಬಿಡ್ತು ಈಗ ಇದು ನನಗೆ ಎದ್ದಕ್ಕೂ ಉಪಯೋಗಕ್ಕಿಲ್ಲ ಇದನ್ನ ಒಗೆದು ಬರಬೇಕು ಆ ಶ್ರೀಮಂತ ಆ ಕೊಡವನ್ನು ದೂರ ತಂದ ಇಟ್ಬಿಟ್ಟ ಆ ಕೊಡ ಭಾಳ ಬೇಸರ ಮನ ಬೀಠಾ ಬಿಟ್ಟ ನಾನು ನಮ್ಮ ಫ್ರೆಂಡ್ಸ್ ಜೋಡಿನೇ ಖುಷಿಯಿಂದ ಇದ್ದೆ ನಾ ಈಗ ಏನು ಮಾಡಲಿ ಆ ಕೊಡ ಜೋರ್ ಜೋರ್ಸಿ ಅಲ್ಬೇಕಾರ ಅಲ್ಲಿ ಒಬ್ಬವ ಚಲೋ ಮನುಷ್ಯ ಬರ್ತಾನು ಅವ ಆ ಕೊಡ ನೋಡಿ ಅದನ್ನ ಎತ್ಕೋತಾನು ಅದನ್ನ ಎತ್ಕೊಂಡು ಅವ ಅವರ್ತಾನ ಅವ ಹೋಗ್ಬೇಕಾರ ಆ ಕೊಡ ಯೋಚನೆ ಮಾಡ್ತೈತಿ ಯಾರ್ಯ ನಂಗ್ಯಾಯತಾನು ಅದು ನಾ ಇಷ್ಟು ಕೆಟ್ಟ ಕೊಡ ಇಷ್ಟು ಮುರಿದಿದ್ದು ಕೊಡಾಕ ಆ ಚಲೋ ಮನುಷ್ಯದ್ದು ಸಾಲು ಆ ಕೊಡೋ ಒಲಗ್ ಸ್ವಲ್ಪ ನೀರು ಹಾಕಿ ಕುಡಿಲಕ್ ಶುರು ಮಾಡಿದ ಅವಾಗ ಕೊಡ ಕೇಳ್ತೈತಿ ಇಲ್ಲಿ ಕೇಳು ನೀ ನನ್ನ ಮನಿಗಾಕ್ ತಂಡಿ ನಾ ಆಲ್ರೆಡಿ ಮುರಿದೀನಿ ಮತ್ ನಾ ಚೆಂಡ ಕಾಣಿಸುದಿಲ್ಲ ನೀನ್ ಹೊಸ ಹೊಸಂಬಿಡು ನಾ ಹೆಂಗೆ ತಗೊಳ್ಳಿ ನನ್ನ ಕಡೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತದೆ ನೀನು ಮೊದಲು ಇದನ್ನು ತಿಳ್ಕೊ ಅದು ಹೇಗಿದೆ ಅಂತಂದ ಇಂಪಾರ್ಟೆಂಟ್ ಅಲ್ಲ ಅದರೊಳಗಡೆ ಏನಿದೆ ಅಂತಂದ ಇಂಪಾರ್ಟೆಂಟು ಇದನ್ನು ಯಾವತ್ತಲೂ ಮರಿಬೇಡ ಹೌದು ನಾ ಬರೀ ಶ್ರೀಮಂತರ ಮನೆಗೆ ಹೋಗೋದನ್ನೇ ಯೋಚನೆ ಮಾಡ್ಕೋತಿಕೊಂಡಿರತಿದ್ದೆ ನೀ ಹೇಳಿ ನಾ ಎಲ್ಲಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಂಗೆ ಹೆಂಗೆ ಉಪಯೋಗ ಮಾಡತ್ತಾರಂತಂದು ಇಂಪಾರ್ಟೆಂಟ್ ಐತಿ ಅವಾಗ ಅದು ಕೂಡ ಪಾಠ ಕಲಿತು ಆಮೇಲೆ ಅದು ಮತ್ತೆ ಮೊದ್ಲಿನ ಗದ್ಲೇ ನೀನು ಖುಷಿ ಖುಷಿ ಇಂದ್ರೆ ಇತ್ತು ಆಮೇಲೆ ಸ್ವಲ್ಪ ದಿವಸ ಆದರೂಪೇ ಅದಕ್ಕೆ ಅದ್ರ ಜೋಡಿ ಫ್ರೆಂಡ್ಸೂ ಬಂದುಬಿಟ್ರು ಅದ್ರ ಥರ ಅದು ಖುಷಿಯೇನು ಆಗಿರ್ತೈತಿ ಖರೆ ಅದ್ರ ಫ್ರೆಂಡ್ಸ್ ಹೆಂಗೆ ಬಂದರು ಅಂತ ತಿಳ್ಕೊಳ್ಳೋ ಸಂಬಂಧ ಅದು ಅವ್ರ ಫ್ರೆಂಡ್ಸಿಗೆ ಕೇಳ್ತೈತಿ ನೀವು ಹೆಂಗೆ ಬನ್ರಿ ಇಲ್ಲಿ ನಾವು ಶೀಲ್ ಬಿಟ್ಟಿದ್ವಿ ಅದಕ್ಕೆ ನಮ್ ಮಾಲಕ್ಕು ನಮಗ್ ಹೊರ ಇಟ್ಟಿದ್ರು ಆಮೇಲೆ ಈ ಒಳ್ಳೆ ಮನುಷ್ಯ ನಮಗೂ ಇಲ್ಲಿ ತಂದು ಬಂದ್ಬಿಟ್ಟ ಆಮೇಲೆ ಅವರೊಳಗ ಗಿಡ ಇಟ್ಬಿಟ್ಟ ಆ ಗಿಡಗಳೊಳಗ ದುಸಾಲು ಸಾಲು ನೀರ್ ಮತ್ತೆ ಅವು ಮೂರು ಕೊಡಗಳು ಮೊದಲು ಹಂಗೆ ನಗ ನಗತಾ ಇದ್ದು ಬಾಯ್